साथियों, एलू सित्तिना कोटे यानी सुरक्षा के सात घेरों का क्षेत्र है। बीजेपी सरकार ने भी योजनाओं का एलू सित्तिना कोटे तैयार किया है। पहला सुरक्षा घेरा जिसे आप सुरक्षा कोटे बोलते हैं, पीएम आवास योजना के पक्के घर का है। मुफ्त गैस कनेक्शन, हर घर जल होना। दूसरा सुरक्षा घेरा यानी सुरक्षा कोटे गरीबों को मुफ्त राशन का है, भूखमरी से बचाव का है, पोषण का है। तीसरा सुरक्षा घेरा यानी सुरक्षा कोटे आरोग्य का है, आयुष्मान भारत के तहत मुफ्त इलाज का है, मुफ्त टीकाकरण का है। चौथा सुरक्षा घेरा या सुरक्षा कोटे जनधन बैंक खाते और मुद्रा योजना के तहत दी गई लाखों करोड़ रुपए की मदद का है। पांचवा सुरक्षा घेरा या सुरक्षा कोटे संकट के समय मदद का है। जीवन ज्योति योजना, सुरक्षा बीमा योजना और अटल पेंशन योजना जैसे कवच का है। छठा सुरक्षा घेरा या सुरक्षा कोटे बेहतर कानून व्यवस्था का है। माता बहन बेटियों को पूरी सुरक्षा का है। सुरक्षा का सातवां घेरा सुरक्षा कोटे हर समाज के हक को सुरक्षित रखने का है, उन्हें उनका हक देने का है। बंधुगळे, चित्रदुर्ग अंतंद्रे ಅದು ಏಳು ಸುತ್ತಿನ ಕೋಟೆ ಅಂತೇಳಿ ನಾವೆಲ್ಲರೂ ಕೂಡ ಕರಿತೇವೆ. ಬಿಜೆಪಿ ಸರ್ಕಾರನು ಕೂಡ ಇಲ್ಲಿಯ ಕೋಟೆಗೆ ಏಳು ಸುತ್ತಿನ ಭದ್ರತೆ ಇದೆ. ಅದೇ ರೀತಿ ನಾವು ಸಮಾಜಕ್ಕೆ ಏಳು ಸುತ್ತಿನ ಭದ್ರತೆಯನ್ನ ನಾವು ಕೊಡ್ತಾ ಇದ್ದೇವೆ. ಮೊದಲನೇ ಕೋಟೆ, ನಾವು ಸರ್ವರಿಗೂ ಮನೆಯನ್ನ ಕೊಡುವಂತ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಮನೆಯನ್ನು ಕೊಡುವಂತ ಯೋಜನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಆ ಮನೆಗೆ ಗ್ಯಾಸ್ ಅನ್ನು ಕೊಡುವಂತ ಯೋಜನೆ, ಮನೆಗೆ ನೀರನ್ನು ಕೊಡುವಂತ ಯೋಜನೆಯನ್ನು ನಾವು ಕೊಟ್ಟಿದ್ದೇವೆ. ಎರಡನೇ ಸುತ್ತಿನ ಕೋಟೆ ಅಂತಂದ್ರೆ, ನಾವು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೂ ರೇಷನ್ ಅನ್ನು ಕೊಡುವಂತ ಮೂಲಕ ಅವರಿಗೆ ನಾವು ಅನ್ನದ ಯೋಜನೆಯನ್ನು ಕೊಟ್ಟಿದ್ದೇವೆ. ಅವರ ಪೋಷಣೆಯನ್ನು ನಾವು ಗಮನದಲ್ಲಿಟ್ಟು ಕೆಲಸವನ್ನು ಮಾಡಿದ್ದೇವೆ. ಮೂರನೇ ಸುತ್ತಿನ ಕೋಟೆ ಯಾವುದು ಅಂತಂದ್ರೆ, ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ನಾವು ಎಲ್ಲರ ಆರೋಗ್ಯವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ನಾವು ಉಚಿತವಾಗಿ ಲಸಿಕೆಯನ್ನು ನೀಡುವಂತ ಯೋಜನೆಯನ್ನು ಮಾಡಿದ್ದೇವೆ. ನಾಲ್ಕನೇ ಕೋಟೆ ಅಂತಂದ್ರೆ, ಆರ್ಥಿಕ ಭದ್ರತೆಯನ್ನ ಮುದ್ರಾ ಯೋಜನೆಯ ಮೂಲಕ ನಾವು ಯಾರಿಗೆ ಸಾಲ ಬೇಕಾಗಿದೆ ಅಂತವರಿಗೆ ಸಾಲವನ್ನು ಕೊಟ್ಟು ನಾವು ಕೋಟ್ಯಾಂತರ ಜನರಿಗೆ ಬದುಕನ್ನು ಕಟ್ಟುವಂತ ಆರ್ಥಿಕ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಐದನೇ ಸುತ್ತಿನ ಕೋಟೆ ಅಂತಂದ್ರೆ, ನಾವು ಎಲ್ಲರಿಗೂ ಬೀಮಾ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಜೀವನ್ ಜ್ಯೋತಿ ಸುರಕ್ಷಾ ಬೀಮಾ ಯೋಜನೆಯನ್ನು ಕೊಟ್ಟಿದ್ದೇವೆ. ಅಟಲ್ ಪೆನ್ಷನ್ ಯೋಜನೆಯನ್ನು ನಾವು ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಆರನೇ ಸುತ್ತಿನ ಕೋಟೆ ಅಂತಂದ್ರೆ, ತಾಯಂದಿರಿಗೆ ನಮ್ಮ ಸೋದರಿಯರಿಗೆ ನಾವು ಸುರಕ್ಷತೆಯನ್ನ ಸಂಪೂರ್ಣವಾದಂತಹ ಭದ್ರತೆಯನ್ನ ಕೊಟ್ಟು ಅವರನ್ನ ಸುರಕ್ಷವಾಗಿ ಇಡುವಂತ ಕಾನೂನಿನ ವ್ಯವಸ್ಥೆಯನ್ನ ನಾವು ಜಾರಿಗೆ ತಂದಿದ್ದೇವೆ. ನಮ್ಮ ಕೊನೆಯ ಮತ್ತು ಏಳನೇ ಸುತ್ತಿನ ಕೋಟೆ ಅಂತಂದ್ರೆ, ಎಲ್ಲರಿಗೂ ಕೂಡ ಸಾಮಾಜಿಕ ಭದ್ರತೆ ರಕ್ಷಣೆಯನ್ನ ಕೊಡುವಂತದ್ರ ಮೂಲಕ ನಾವು ಹೇಗೆ ಚಿತ್ರದುರ್ಗಕ್ಕೆ ಏಳು ಸುತ್ತಿನ ಕೋಟೆ ಇದೆ, ಬಿಜೆಪಿನೂ ಕೂಡ ಏಳು ಸುತ್ತಿನ ಕೋಟೆಯನ್ನು ಜನರಿಗೆ ಕೊಟ್ಟಿದೆ.